ನಮಸ್ಕಾರ ವೀಕ್ಷಕರೇ, ಮೂಗು ವಾರ್ತೆಗೆ ಸ್ವಾಗತ. ನಾನು ಭೂಮಿಕಾ ಗಾಂಧಿ. ಈ ಹೊತ್ತಿನ ಅಪ್ಡೇಟ್ಸ್. ಗುಬ್ಬಿ ತಾಲೂಕಿನ ಸಿಎಸ್ಪುರ ಹೋಬಳಿ ಚಂಗವಿ ಗ್ರಾಮ ಪಂಚಾಯಿತಿಯಲ್ಲಿ ತೆರವಾಗಿದ್ದ ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆದಿದ್ದು ಮೀನಾಕ್ಷಿ ಗೋವಿಂದರಾಜು ಆಯ್ಕೆಯಾಗಿದ್ದಾರೆ. ಪದ್ಮಶೇಖರ್ ಅವರ ರಾಜೀನಾಮೆಯಿಂದ ಉಪಾಧ್ಯಕ್ಷರ ಸ್ಥಾನ ತೆರವಾಗಿದ್ದು ಗ್ರಾಮ ಪಂಚಾಯಿತಿಯಲ್ಲಿ ಒಟ್ಟು 12 ಸದಸ್ಯರಿದ್ದು ಮೀನಾಕ್ಷಿ ಗೋವಿಂದರಾಜು 7 ಮತಗಳನ್ನು ಪಡೆದರೆ ಶಾಂತಮ್ಮ 5 ಮತಗಳನ್ನು ಪಡೆದಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ನೂತನ ಉಪಾಧ್ಯಕ್ಷೆ ಮೀನಾಕ್ಷಿ ಗೋವಿಂದರಾಜು ಮಾತನಾಡಿ, ನಾವೆಲ್ಲ ಗ್ರಾಮ ಪಂಚಾಯಿತಿ ಸದಸ್ಯರುಗಳ ಸಹಕಾರದಿಂದ ಅಧ್ಯಕ್ಷರು ಹಾಗೂ ನಾನು ಉತ್ತಮ ಅಭಿವೃದ್ಧಿ ಕೆಲಸಗಳನ್ನು ಮಾಡಲು ಬದ್ಧವಾಗಿದ್ದೇವೆ. ಗ್ರಾಮ ಪಂಚಾಯಿತಿಯ ಸಕಲ ಅಭಿವೃದ್ಧಿಗೆ ಶ್ರಮಿಸುತ್ತೇವೆ ಎಂದರು. ಇನ್ನು ಜೆಡಿಎಸ್ ಪಕ್ಷದ ಹೋಬಳಿ ಅಧ್ಯಕ್ಷ ಕುಮಾರ್ ಮಾತನಾಡಿ, ಹಿಂದೆ ಬಿಜೆಪಿ ಪಕ್ಷದ ಸದಸ್ಯರು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದರು. ಈಗ ಜೆಡಿಎಸ್ ಪಕ್ಷದ ಅಭ್ಯರ್ಥಿ ಆಯ್ಕೆಯಾಗಿರುವುದು ಈ ಭಾಗದಲ್ಲಿ ಜೆಡಿಎಸ್ ಪಕ್ಷದ ಅಭಿವೃದ್ಧಿಗೆ ಮತ್ತು ಮುಂದಿನ ವಿಧಾನಸಭಾ ಚುನಾವಣೆಗೆ ದಿಕ್ಸೂಚಿ ಎಂದೇ ನಾವು ಭಾವಿಸಿದ್ದೇವೆ. ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಇಬ್ಬರೂ ಸಹ ಜೆಡಿಎಸ್ ಪಕ್ಷದ ಸದಸ್ಯರುಗಳು ಆಗಿರುವುದರಿಂದ ಒಗ್ಗಟ್ಟಿನ ಮೂಲಕ ಗ್ರಾಮ ಪಂಚಾಯಿತಿ ಅಭಿವೃದ್ಧಿಗೆ ಶ್ರಮಿಸುತ್ತಾರೆ ಎಂದರು. ಚುನಾವಣೆ ಮತ್ತೆ ಆಗಲಿಕ್ಕೆ ಕಾರಣಕರ್ತರಾಗಿರ್ತಾರೆ ಬಿ ಜೆ ಪಿಯವರು. ಈ ದಿನ ಜೆ ಡಿ ಎಸ್ ಇಂದ ಪ್ರಬಲ ಅಭ್ಯರ್ಥಿಯನ್ನು ಮೀನಾಕ್ಷಿ ಗೋವಿಂದರಾಜ್ ಅವರನ್ನು ಶಾಂತಮ್ಮ ಅವರು ಪ್ರಬಲ ಅಭ್ಯರ್ಥಿಯಾಗಿರ್ತಾರೆ. ಹಾಗಾಗಿ ಈ ಇಲ್ಲಿ ಎಲ್ಲ ಅಭಿವೃದ್ಧಿ ಕಾರ್ಯವನ್ನು ಉಪಾಧ್ಯಕ್ಷ ಪದ್ಮ ಅವರು ಅವರ ಜೊತೆಯಲ್ಲಿ ಅಧ್ಯಕ್ಷರ ಜೊತೆಯಲ್ಲಿ ಸೇರಿಕೊಂಡು ಎಲ್ಲ ಕಾರ್ಯಕ್ರಮಗಳನ್ನು ನಮ್ಮ ಪಕ್ಷದ ಪರವಾಗಿ ಮಾಡ್ಕೊಳ್ತಾ ಹೋಗ್ತಾರೆ ಎಲ್ಲ ಜನರಿಗೆ ಅಭಿವೃದ್ಧಿಯನ್ನು. ಜೆ ಡಿ ಎಸ್ ಪಕ್ಷ ಮತ್ತೊಮ್ಮೆ ಇಲ್ಲಿ ಚಂಗಾವಿ ಪಂಚಾಯತಿನಲ್ಲಿ ಪ್ರಬಲವಾಗಿದೆ ಅನ್ನೋದನ್ನ ಉಪಾಧ್ಯಕ್ಷ ಆಗುವ ಮೂಲಕ ಮೀನಾಕ್ಷಿ ಗೋವಿಂದರಾಜ್ ಅವರು ಇವತ್ತು ಸಾಬೀತುಪಡಿಸಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಮೀನಾಕ್ಷಿ ನರಸಿಂಹಮೂರ್ತಿ, ಸದಸ್ಯರಾದ ಬಂಡೆ ಗಂಗಣ್ಣ, ಜಯಲಕ್ಷ್ಮಿ ಸ್ವಾಮಿ, ಲಲಿತಾ ಜಯರಾಮ್, ಚಂದ್ರಮ್ಮ ನಾರಾಯಣ್, ಮುಖಂಡರಾದ ಕುಮಾರ್, ನರಸಿಂಹಮೂರ್ತಿ, ಪ್ರಕಾಶ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಪ್ರಸನ್ನ ದೊಡ್ಗುಣಿ, ಅಮೋಕ್ ಟಿವಿ, ಗುಬ್ಬಿ. ಚಿಕ್ಕಬಳ್ಳಾಪುರ ತಾಲೂಕಿನ ಮಂಡಿಕಲ್ಲು, ನಂದಿ ಹೋಬಳಿಗಳಲ್ಲಿ ರೈತ ಸಂಪರ್ಕ ಕೇಂದ್ರಗಳು ತೆರೆಯುವಂತೆ ಒತ್ತಾಯಿಸಿ ರೈತ ಸಂಘಟನೆ ತೋಟಗಾರಿಕೆ ಇಲಾಖೆ ಮುಂದೆ ಪ್ರತಿಭಟನೆ ನಡೆಸಿದರು. ರೈತ ಸಂಪರ್ಕ ಕೇಂದ್ರಗಳು ಚಿಕ್ಕಬಳ್ಳಾಪುರ ತಾಲೂಕಿನ ಮಂಡಿಕಲ್ಲು ಮತ್ತು ನಂದಿ ಹೋಬಳಿಗಳಲ್ಲಿ ತೆರೆಯುವಂತೆ ಕರ್ನಾಟಕ ರಾಜ್ಯ ಹಳ್ಳಿ ಮಕ್ಕಳ ಸಂಘ ತೋಟಗಾರಿಕೆ ಮುಂದೆ ಪ್ರತಿಭಟನೆ ಮಾಡಲಾಯಿತು. ನಂದಿ ಮತ್ತು ಮಂಡಿಕಲ್ಲು ಹೋಬಳಿಗಳಲ್ಲಿ ರೈತರ ಕೇಂದ್ರಗಳು ಇಲ್ಲದೇ ಇರುವುದರಿಂದ ಚಿಕ್ಕಬಳ್ಳಾಪುರದ ರೈತ ಕೇಂದ್ರದಲ್ಲಿ ಅರ್ಜಿಯನ್ನು ಸಲ್ಲಿಸಲು ಹೋದಾಗ ಒಂದು ದಿನವಿಡೀ ಕಾಯಬೇಕಾಗುತ್ತದೆ. ಆದ್ದರಿಂದ ಕೂಡಲೇ ರೈತ ಸಂಪರ್ಕ ಕೇಂದ್ರ ತೆರೆಯುವಂತೆ ಕರ್ನಾಟಕ ರಾಜ್ಯ ಹಳ್ಳಿ ಮಕ್ಕಳ ಸಂಘದ ರಾಜ್ಯ ಉಪಾಧ್ಯಕ್ಷ ವೆಂಕಟರಮಣಪ್ಪ ಒತ್ತಾಯಿಸಿದ್ರು. ಏನು ವಿಶೇಷವಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆ ಆಗಿರುತ್ತೆ ಇದು? ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ನಂದಿ ಮತ್ತು ಮಂಡಿಕಲ್ಲು ವಿಶೇಷವಾಗಿ ಏನು ತೋಟಗಾರಿಕೆ ಕಚೇರಿಗಳು ಇರುವುದಿಲ್ಲ. ತೋಟಗಾರಿಕೆ ಕಚೇರಿಗಳು ತೆರೀಬೇಕು ಅಂತ ನಮ್ಮದು ಒತ್ತಾಯ ಇದೆ. ಇಲ್ಲದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡ್ತೀವಂತ ಈ ತೋಟಗಾರಿಕೆ ಇಲಾಖೆಯವರಿಗೆ ಎಚ್ಚರಿಕೆಯನ್ನು ಕೊಡೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅದೇ ಮಂತ್ರಿಗಳು ನಿದ್ದೆ ಮಾಡ್ತಿದ್ದಾರೆ ಅನ್ನೋದು ನಮಗೆ ಕಂಡು ಬಂದಿದೆ. ಈ ತೋಟಗಾರಿಕೆ ಇಲಾಖೆ ಮಂತ್ರಿಗಳಿಗೆ ಮಾನ ಮರ್ಯಾದೆ ಇದ್ದರೆ ಕೂಡಲೇ ಬಗೆಹರಿಸಬೇಕಂತ ನಮ್ಮ ಒತ್ತಾಯ. ಈ ಹಿಂದೆ ನೀವೇನ ಮನವಿ ಕೊಟ್ಟಿದ್ದೀರಾ ಸರ್? ಮನವಿ ಸುಮಾರು ಬಾರಿ ನಾವೇ ಹೋಗಿ ಖುದ್ದು ಹೇಳಿದ್ದೀವಿ ಸರ್. ಮನವಿಗಳು ಏನು ಬೇಡ ಅಂತ ಹೇಳಿದ್ರು. ಈಗ ನಾವು ಅದನ್ನು ರೋಸಿ ಹೋಗಿ ಇದನ್ನು ಹೋರಾಟಕ್ಕೆ ಸಜ್ಜು ಮಾಡಿರುವುದಂಥದ್ದು ಆಗಿದೆ ಸರ್. ಯಾರಿಗೆ ಮನವಿ ಕೊಟ್ಟಿದ್ದೀರಾ ಸರ್? ಮನವಿ ಈಗಾಗಲೇ ಮಂಡಿಕಲ್ಲು ಕಚೇರಿಯಲ್ಲಿ ಹೋಗಿ ಕೇಳಿದಾಗ ಕಚೇರಿನೇ ಇಲ್ಲ, ನಾವು ಎಲ್ಲಿ ಕೊಡೋಣ ಸ್ವಾಮಿ? ಕಚೇರಿನೇ ಇಲ್ಲ ಅಂದರೆ ನಾವು ಕೊಡೋದು ಹೆಂಗೆ? ಜೆಡಿ ಇದಾರಲ್ಲ, ಇದಕ್ಕೆ ಜೆಡಿ ಇದ್ದಾರೆ ಸರ್. ಜೆಡಿ ಫೋನ್ ಮುಖಾಂತರ ಮಾತಾಡಿದಾಗ ನೀವೇನು ಬೇಡ. ಇನ್ನು ಪ್ರತಿಭಟನೆಯಲ್ಲಿ ಗಿನಾಯತ್, ಸರ್ವಮಂಗಳ, ವಹಿದಾ ಹಾಗೂ ತುಳಸಿ ಮುಂತಾದವರು ಭಾಗಿಯಾಗಿದ್ರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಗೌರಿಬಿದನೂರು ನಗರದ ಹಿರೇಬಿದನೂರಿನಲ್ಲಿರುವ ಪುರಾತನ ಪ್ರಸಿದ್ಧ ಶ್ರೀರಾಮಲಿಂಗೇಶ್ವರ ದೇವಾಲಯದಲ್ಲಿ ಕಾರ್ತಿಕ ಮಾಸದ ಕೊನೆಯ ಸೋಮವಾರದ ಅಂಗವಾಗಿ ಅದ್ಧೂರಿ ಬ್ರಹ್ಮ ರಥೋತ್ಸವ ನಡೆಯಿತು. ದೇವಾಲಯದಲ್ಲಿ ಗಂಗಾ ಪೂಜೆ, ಮಹಾಗಣಪತಿ ಹೋಮ, ಶ್ರೀ ಸತ್ಯನಾರಾಯಣ ಪೂಜೆ, ನವಗ್ರಹ ಪೂಜೆ, ಗಿರಿಜಾ ಕಲ್ಯಾಣೋತ್ಸವ, ರಥಾಂಗ ಹೋಮ, ಅಗ್ನಿಗಂಡೋತ್ಸವ, ವಿಶೇಷ ಪೂಜೆ ಕೈಂಕರ್ಯಗಳ ಜೊತೆಗೆ ಹೋಮ ಹವನಗಳು ನಡೆದವು. ಸೋಮವಾರ ಮಧ್ಯಾಹ್ನ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ರಥೋತ್ಸವಕ್ಕೆ ಚಾಲನೆ ನೀಡಲಾಯಿತು. ದೇವಾಲಯದ ಆವರಣದಲ್ಲಿ ಕಿಕ್ಕಿರಿದು ಸೇರಿದ ಜನರು ರಥೋತ್ಸವದಲ್ಲಿ ಪಾಲ್ಗೊಂಡು ತಮ್ಮ ಇಷ್ಟಾರ್ಥಗಳನ್ನು ನೆನೆದು ಬಾಳೆಹಣ್ಣು ಮತ್ತು ದವನವನ್ನ ರಥಕ್ಕೆಸೆದು ದೇವರ ದರ್ಶನ ಪಡೆದರು. Thank you.
ಸಂದರ್ಭದಲ್ಲಿ ದೇವಸ್ಥಾನದ ಆಡಳಿತ ಮಂಡಳಿಯ ಸದಸ್ಯರಾದ ಛತ್ರಂ ಶ್ರೀಧರ್ ಮಾತನಾಡಿ, ಸುಮಾರು 300 ವರ್ಷಗಳ ಪುರಾತನ ಕಾಲದ ಉದ್ಭವ ಲಿಂಗ ಎಂದೇ ಹೆಸರುವಾಸಿಯಾಗಿರುವ ಶ್ರೀ ರಾಮಲಿಂಗೇಶ್ವರ ದೇವಾಲಯದಲ್ಲಿ 25ನೇ ವರ್ಷದ ಬೆಳ್ಳಿ ರಥೋತ್ಸವದ ಅಂಗವಾಗಿ ದೇವರಿಗೆ ವಿಶೇಷ ಪೂಜೆ ಕೈಕರ್ಯಗಳು ಅನ್ನ ಸಂತರ್ಪಣೆಯನ್ನ ಸಲ್ಲಿಸಲಾಯಿತು. ಇದಕ್ಕೆ ಸಹಕರಿಸಿದ ಎಲ್ಲರಿಗೂ ಧನ್ಯವಾದಗಳು ಎಂದರು. ಸರ್, ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರು ತಾಲೂಕಿನ ಹಿರೇಬಿದನೂರು ಗ್ರಾಮದಲ್ಲಿ ವಿಶೇಷವಾಗಿ ಪುರಾತನ ಕಾಲದಲ್ಲಿ ಪ್ರತಿಷ್ಠೆ ಮಾಡಿರುವ ಉದ್ಭವಲಿಂಗ ಎಂದು ಹೆಸರುವಾಸಿಯಾಗಿರ್ತಕ್ಕಂಥ ಶ್ರೀ ರಾಮಲಿಂಗೇಶ್ವರ ಸ್ವಾಮಿ ದೇವಾಲಯದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ವಿಜೃಂಭಣೆಯಿಂದ ರಥೋತ್ಸವ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಂಡು ಬಂದಿದ್ದೇವೆ. ಅದೇ ರೀತಿ ಕಳೆದ 3 ದಿನಗಳಿಂದ ಗಂಗಾಪೂಜೆ ಮೊದಲಿಗೆ ಧ್ವಜಾರೋಹಣ, ಗಣಪತಿ ಹೋಮ, ನವಗ್ರಹ ಪೂಜೆಗಳೊಂದಿಗೆ ನಾನಾ ವಿಧ ಪೂಜಾಗಳನ್ನು ಮುಗಿಸಿ ನಿನ್ನೆ ರಾತ್ರಿ ಭಾನುವಾರ ಗಿರಿಜಾ ಕಲ್ಯಾಣೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಿದ್ದೇವೆ. ಅದೇ ರೀತಿ ಕಡೆ ಕಾರ್ತಿಕ ಸೋಮವಾರ ವಿಶೇಷವಾಗಿ ದೇವರಿಗೆ ಮೂಲ ದೇವರಿಗೆ ವಿಶೇಷ ಅಲಂಕಾರವನ್ನು ಈ ಒಂದು ದೇವಸ್ಥಾನದಲ್ಲಿ ವಿಶೇಷವಾಗಿ ಅಲಂಕರಿಸಿದ್ದೇವೆ. ಈ ಒಂದು ರಥೋತ್ಸವ 25ನೇ ವಾರ್ಷಿಕೋತ್ಸವದ ಬೆಳ್ಳಿ ಉತ್ಸವ ಎಂದು ಈ ವರ್ಷ ನಾವು ವಿಜೃಂಭಣೆಯಿಂದ ಆಚರಿಸಿಕೊಂಡು ಬಂದಿದ್ದೇವೆ. ಈ ರಥೋತ್ಸವಕ್ಕೆ ಸಹಕರಿಸಿರ್ತಕ್ಕಂಥ ಎಲ್ಲ ಭಕ್ತ ಮಹಾಶಯರಿಗೂ, ನಮ್ಮೆಲ್ಲರಿಗೂ ಸಹಕಾರ ಕೊಟ್ಟಿರ್ತಕ್ಕಂಥ ಎಲ್ಲ ಗಣ್ಯರಿಗೂ, ಎಲ್ಲ ಗಣ್ಯಾದಿ ಗಣ್ಯ ವ್ಯಕ್ತಿಗಳಿಗೂ ನಮ್ಮ ದೇವಸ್ಥಾನದ ಆಡಳಿತ ಪರವಾಗಿ ಅವರಿಗೆ ವಂದನೆಗಳನ್ನು ತಿಳಿಸ್ತಾ ಇದ್ದೇವೆ. ಇನ್ನು ಕಾರ್ಯಕ್ರಮಕ್ಕೆ ಬಂದ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆಯನ್ನ ಏರ್ಪಡಿಸಲಾಗಿತ್ತು. ಇದೇ ಸಂದರ್ಭದಲ್ಲಿ ಶಾಸಕ ಎನ್ಎಚ್ ಶಿವಶಂಕರ ರೆಡ್ಡಿ, ತಾಲೂಕಿನ ದಂಡಾಧಿಕಾರಿಗಳಾದ ಎಚ್ ಶ್ರೀನಿವಾಸ್, ಸಿಆರ್ ನರಸಿಂಹಮೂರ್ತಿ, ಸಮಾಜ ಸೇವಕ ಕೆಂಪರಾಜು, ಡಾಕ್ಟರ್ ಶ್ರೀಧರ್, ಬಿಪಿ ವೇಣುಗೋಪಾಲ ರೆಡ್ಡಿ, ಶ್ರೀ ರಾಮಲಿಂಗೇಶ್ವರ ದೇವಾಲಯದ ಆಡಳಿತ ಮಂಡಳಿಯ ಕಾರ್ಯಕಾರಿ ಸಮಿತಿಯವರು, ಹಿರೇಬಿದನೂರು ಗ್ರಾಮಸ್ಥರು ಹಾಗೂ ಭಕ್ತಾದಿಗಳು ಉಪಸ್ಥಿತರಿದ್ದರು. ಆರ್ ಮಂಜುನಾಥ್, ಅಮೋಕ್ ಟಿವಿ, ಗೌರಿಬಿದನೂರು. ಬೈಕ್ಗೆ ಬಿಬಿಎಂಪಿ ಕಸದ ಲಾರಿ ಡಿಕ್ಕಿ ಹೊಡೆದ ಪರಿಣಾಮ ಬೈಕ್ ಸವಾರ ಸ್ಥಳದಲ್ಲಿಯೇ ಸಾವನ್ನಪ್ಪಿರುವ ಘಟನೆ ನೆಲಮಂಗಲ ತಾಲೂಕಿನ ದಾಬಸ್ಪೇಟೆ ಕೈಗಾರಿಕಾ ಪ್ರದೇಶದಲ್ಲಿ ನಡೆದಿದೆ. ಇನ್ನು ಬೈಕ್ನಿಂದ ಕೆಳಗೆ ಬಿದ್ದ ಸವಾರನ ತಲೆಯ ಮೇಲೆ ಕಸದ ಲಾರಿ ಹರಿದ ಪರಿಣಾಮ ಬೈಕ್ ಸವಾರ ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ದಾನೆ. ಮೃತ ವ್ಯಕ್ತಿಯನ್ನು ಅಸ್ಸಾಂ ಮೂಲದ 35 ವರ್ಷದ ಬಾಬಾ ಬಿಗು ಎನ್ನಲಾಗಿದ್ದು, ಘಟನೆ ನಡೆದ ನಂತರ ಲಾರಿ ಚಾಲಕ ಲಾರಿಯನ್ನು ಸ್ಥಳದಲ್ಲಿಯೇ ಬಿಟ್ಟು ಪರಾರಿಯಾಗಿದ್ದಾನೆ. ಸ್ಥಳಕ್ಕೆ ದಾಬಸ್ಪೇಟೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಸರ್, ಇವನ ಹೆಸರು ಬಂದು ಬಾಬಾ ಪೇಗು ಅಂತ ಹೇಳಿ ಸರ್. ಪೇಗು ಐದನೇ ದಿನಕ್ಕೆ ಕಾಲಿಟ್ಟ ಜೆಡಿಎಸ್ನ ಪಂಚರತ್ನ ರಥಯಾತ್ರೆ ಕಾರ್ಯಕ್ರಮಕ್ಕೆ ಕೋಲಾರ ಜಿಲ್ಲೆ ಶ್ರೀನಿವಾಸ್ಪುರ ತಾಲೂಕಿಗೆ ಆಗಮಿಸಿದ ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿಯವರಿಗೆ ಹೆಲಿಕಾಪ್ಟರ್ ಮೂಲಕ ಹೂವಿನ ಮಳೆಯನ್ನು ಸುರಿಸುವ ಮೂಲಕ ಭರ್ಜರಿಯಾಗಿ ಸ್ವಾಗತಿಸಲಾಯಿತು. ಸುಮಾರು 6 ಬಾರಿ ಹೆಲಿಕಾಪ್ಟರ್ ಮೂಲಕ ಹೂವಿನ ಮಳೆಯನ್ನು ಸುರಿಸಿದ ಕಾರ್ಯಕರ್ತರ ಸಂಭ್ರಮ ಮುಗಿಲು ಮುಟ್ಟಿತು. ಇತ್ತ ನೆಚ್ಚಿನ ನಾಯಕನನ್ನು ನೋಡಲು ಕಾರ್ಯಕರ್ತರು ಮುಗಿಬಿದ್ದರು. ಅತ್ತ ಪೊಲೀಸರು ಕಾರ್ಯಕರ್ತರನ್ನು ಚದುರಿಸಲು ಹರಸಾಹಸ ಪಡುವಂತಾಯಿತು. ಮತ್ತೊಂದು ಕಡೆ ಎಚ್ಡಿಕೆ ಆಗಮನವಾಗುತ್ತಿದ್ದಂತೆ ಸುಮಾರು ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಂಭ್ರಮಿಸಿದರು. ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ವಿರುದ್ಧ ಸಮರ ಸಾರಿರುವ ಜೆಡಿಎಸ್ ಅಭ್ಯರ್ಥಿ ವೆಂಕಟಶಿವರೆಡ್ಡಿ ಪರ ಕೂಡ ಕಾರ್ಯಕರ್ತರು ಘೋಷಣೆ ಕೂಗಿದರು. ಇನ್ನು ಎಚ್ಡಿ ಕುಮಾರಸ್ವಾಮಿ ಜೊತೆಗೆ ಜೆಡಿಎಸ್ ಅಭ್ಯರ್ಥಿ ವೆಂಕಟಶಿವರೆಡ್ಡಿ ಹಾಗೂ ಸ್ಥಳೀಯ ಮುಖಂಡರು ಭಾಗಿಯಾಗಿದ್ದರು. Hey!
ಕಾರ್ಮಿಕರಿಗೆ ತ್ವರಿತವಾಗಿ ಪರಿಹಾರಗಳನ್ನು ಬಿಡುಗಡೆ ಮಾಡಬೇಕು. ಕಾರ್ಮಿಕರ ಕಾರ್ಡ್ಗಳನ್ನು ಅರ್ಜಿ ನೀಡಿದ ಒಂದು ತಿಂಗಳೊಳಗೆ ನೀಡಬೇಕು. ಮತ್ತಿತರ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ತುಮಕೂರು ಜಿಲ್ಲಾ ಕಾಂಗ್ರೆಸ್ ಕಾರ್ಮಿಕ ಘಟಕದ ವತಿಯಿಂದ ಕಾರ್ಮಿಕ ಅಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ಕೆಪಿಸಿಸಿ ಕಾರ್ಮಿಕ ಘಟಕದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ವಿಎಸ್ ಸೈಯದ್ ದಾದಾಪೀರವರ ನೇತೃತ್ವದಲ್ಲಿ ಕಾರ್ಮಿಕ ಘಟಕದ ಹತ್ತಾರು ಸದಸ್ಯರು ಕೋರ್ಟ್ ಆವರಣದಲ್ಲಿರುವ ಕಾರ್ಮಿಕರ ಇಲಾಖೆಯ ಕಚೇರಿ ಮುಂಭಾಗದಲ್ಲಿ ಸರ್ಕಾರದ ಕಾರ್ಮಿಕ ವಿರೋಧಿ ನೀತಿಗಳ ವಿರುದ್ಧ ಘೋಷಣೆ ಕೂಗಿದರು. ರಾಜ್ಯ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ವಿಎಸ್ ಸೈಯದ್ ದಾದಾಪೀರ್ ಮಾತನಾಡಿ, ಜಿಲ್ಲಾ ಕಾರ್ಮಿಕ ಇಲಾಖೆಯ ಅಧಿಕಾರಿಗಳು ಮೂರು ವರ್ಷದಿಂದಲೂ ಕಾರ್ಮಿಕರ ಕಾರ್ಡು ಮಾಡಿಕೊಡುತ್ತಿಲ್ಲ. 2019ರಲ್ಲಿ ಸುಮಾರು 21 ಅರ್ಜಿಗಳನ್ನು ಎಲ್ಲ ದಾಖಲೆಗಳೊಂದಿಗೆ ಕಾರ್ಮಿಕರ ಕಾರ್ಡಿಗಾಗಿ ಅರ್ಜಿ ಸಲ್ಲಿಸಿದ್ದರು. ಇದುವರೆಗೂ ಅವರಿಗೆ ಕಾರ್ಡು ನೀಡಿಲ್ಲ. ಹೇಗೆಂದು ಪ್ರಶ್ನಿಸಿದರೆ ಇಲ್ಲಸಲ್ಲದ ನೆಪ ಹೇಳಿ ಜಾರಿಕೊಳ್ಳುತ್ತಿದ್ದಾರೆ. ಅಲ್ಲದೆ ಇಲಾಖೆಯಿಂದ ಕಾರ್ಮಿಕರ ಮಕ್ಕಳಿಗೆ ನೀಡುವ ವಿದ್ಯಾರ್ಥಿ ವೇತನ, ಮದುವೆ ಪ್ರೋತ್ಸಾಹಧನ, ಮನೆ ನಿರ್ಮಾಣಕ್ಕೆ ಪ್ರೋತ್ಸಾಹಧನ ಸೇರಿದಂತೆ ಹಲವು ಪ್ರಯೋಜನಗಳಿಗೆ ಸಾವಿರಾರು ಅರ್ಜಿಗಳು ಬಂದಿದ್ದರೂ ಇದುವರೆಗೂ ಅವರಿಗೆ ಸಹಾಯಧನ ಮಂಜೂರು ಮಾಡಿಲ್ಲ ಎಂದು ದೂರಿದರು. ಕಾರ್ಮಿಕ ವಿಭಾಗದ ವತಿಯಿಂದ ಇವತ್ತು ನಾವು ಕಾರ್ಮಿಕ ಕಚೇರಿ ಹತ್ರ ನಾವೊಂದು ಪ್ರತಿಭಟನೆ ಹಮ್ಮಿಕೊಂಡಿದ್ವಿ. ಈ ಪ್ರತಿಭಟನೆಗೆ ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಕಾರ್ಮಿಕ ವಿಭಾಗದ ಮಾನ್ಯ ರಾಜ್ಯಾಧ್ಯಕ್ಷರಾದ ಕೆ ಪುಟ್ಟಸ್ವಾಮಿಗೌಡರ ಒಂದು ಆದೇಶದ ಮೇರೆಗೆ ಹಾಗೂ ಮಾಜಿ ಉಪಮುಖ್ಯಮಂತ್ರಿಗಳು ಹಾಗೂ ಜನಪ್ರಿಯ ಶಾಸಕರಾದ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರ ಒಂದು ಸೂಚನೆ ಮೇರೆಗೆ ಹಾಗೂ ತುಮಕೂರು ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಆರ್ ರಾಮಕೃಷ್ಣರವರ ಒಂದು ಸಲಹೆ ಮೇರೆಗೆ ಮತ್ತು ಎಲ್ಲ ತುಮಕೂರು ಜಿಲ್ಲೆಯ ಹಿರಿಯ ಕಾಂಗ್ರೆಸ್ ಮುಖಂಡರ ಒಂದು ಸಲಹೆ ಮೇರೆಗೆ ನಾವು ಪ್ರತಿಭಟನೆ ಹಮ್ಮಿಕೊಂಡಿದ್ವಿ. ಈ ಪ್ರತಿಭಟನೆ ಯಶಸ್ವಿಯಾಯಿತು. ಈ ಪ್ರತಿಭಟನೆ ಸಂದರ್ಭದಲ್ಲಿ ಮಾನ್ಯ ಇಲ್ಲಿ ಏನು ಕಚೇರಿಯ ಮುಖ್ಯ ಅಧಿಕಾರಿಗಳಿದ್ದಾರೆ ವೆಂಕಟೇಶ್ ಸಾಹೇಬರು ಅವ್ರಿಗೆ ಭೇಟಿ ಮಾಡಿ ನಾವು ಮನವಿ ಪತ್ರವನ್ನು ಕೊಟ್ವಿ. ನಮ್ಮ ಮನವಿ ಪತ್ರವನ್ನು ಸ್ವೀಕರಿಸಿ ಇಲ್ಲ ನಿಮ್ಮ 20 ಬೇಡಿಕೆಗಳಿದ್ದಾವೆ, ಈ ಪತ್ರದಲ್ಲಿ 20 ಬೇಡಿಕೆಗಳನ್ನ ನಾನು ಪೂರೈಸ್ತೀನಿ, ಇದನ್ನು ನನ್ನ ಬೇಡಿಕೆಗಳನ್ನ ನನ್ನ ಕೇಂದ್ರ ಕಚೇರಿಗೆ ಕಳಿಸ್ತೀನಿ ಅಂತ ಹೇಳಿದ್ದಾರೆ. ನಾವು ಏನು ಇವತ್ತಿನ ದಿವಸ ನಾವು ಒಂದು ಪ್ರತಿಭಟನೆಯನ್ನು ಇಟ್ಕೊಂಡಿದ್ವಿ. ಈ ಪ್ರತಿಭಟನೆಯಲ್ಲಿ ಕಾರ್ಮಿಕರಿಗೆ ತುಂಬ ಅನ್ಯಾಯ ಆಗ್ತಾ ಇದೆ. ಕಾರ್ಮಿಕರು ಕೋವಿಡ್ ಟೈಮಲ್ಲಿ ತುಂಬ ಜನ ಕಾರ್ಮಿಕರುಗಳು ತೀರ್ಕೊಂಡಿದ್ದಾರೆ, ಅವ್ರಿಗೆ ಇದುವರೆಗಾಗಿ ಪರಿಹಾರಧನ ಬಂದಿಲ್ಲ. ಎರಡನೇದಾಗಿ ಕಾರ್ಮಿಕರ ಸಚಿವರು ಏನು ಮಾಡ್ತಾವ್ರೆ, ಕಾರ್ಮಿಕ ಸಚಿವರಿಗೆ ಕಾರ್ಮಿಕರು ಕಣ್ಣಿಗೆ ಕಾಣ್ತಾ ಇಲ್ವ? ಇವರು ಏನಕ್ಕೆ ಇವರು ಕಾರ್ಮಿಕರ ಸಚಿವರಾಗಿದ್ದಾರೆ? ಇವರು ಸರ್ಕಾರ ನಡೆಸೋದಕ್ಕೆ ಅನಾಲಯಕ್ಕು. ಮತ್ತು ಮುಖ್ಯಮಂತ್ರಿಗಳು ಈ ಸಂದರ್ಭದಲ್ಲಿ ನಾನು ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದೀನಿ, ಮುಖ್ಯಮಂತ್ರಿಗಳು ತಾವು ಬಸವರಾಜ ಬೊಮ್ಮಾಯಿ ಏನು ತಾವು ಮುಖ್ಯಮಂತ್ರಿ ಯಾಕೆ ಕೂತ್ಕೊಂಡ್ವಿ, ತಮಗಿಂತ ಮುಂಚೆ ಮೊನ್ನೆ ಯಡಿಯೂರಪ್ಪ ಅವ್ರು ತಾವು ಕೂತ್ಕೊಂಡ್ವಿ, ಕೂತ್ಕೊಂಡಾಗಲಿಂದ ಬರೀ ರೈತರ ಸಮಸ್ಯೆ, ಕಾರ್ಮಿಕರ ಸಮಸ್ಯೆ, ರೈತರಂತೂ ರೈತರು ದಿನ ಅಲ್ದಾಡ್ ಅವ್ರು ಹೋಗ್ತಾ ಇದ್ದಾರೆ. ಇನ್ನು ಈ ಸಂಬಂಧ ಮನವಿಯನ್ನ ಕಾರ್ಮಿಕ ಇಲಾಖೆಯ ಅಧಿಕಾರಿಗಳಿಗೆ ಸಲ್ಲಿಸಲಾಯಿತು. ಪ್ರತಿಭಟನೆಯಲ್ಲಿ ಜಿಲ್ಲಾ ಕಾಂಗ್ರೆಸ್ ಕಾರ್ಮಿಕ ಘಟಕದ ಜಿಲ್ಲಾಧ್ಯಕ್ಷ ಅಬ್ದುಲ್ ರಹೀಂ, ಪದಾಧಿಕಾರಿಗಳಾದ ಆದಿಲ್ ಪಾಷಾ, ಹನುಮಂತು, ನಿಂಗರಾಜು, ವೆಂಕಟೇಶ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ಗಡಿ ಭಾಗಗಳಲ್ಲಿ ಆಡುಭಾಷೆಯ ಜೊತೆಗೆ ತಾಯಿ ಭಾಷೆಗೂ ಆದ್ಯತೆ ನೀಡಿದ್ದಲ್ಲಿ ಕನ್ನಡಕ್ಕೆ ಹೆಚ್ಚು ಒತ್ತು ನೀಡಿದಂತಾಗುತ್ತದೆ ಎಂದು ಶಾಸಕ ಎನ್ಎಚ್ ಶಿವಶಂಕರ್ ರೆಡ್ಡಿ ಗೌರಿಬಿದನೂರಿನಲ್ಲಿ ಅಭಿಪ್ರಾಯಪಟ್ಟರು. ಇಲ್ಲಿನ ಶನೇಶ್ವರ ಸ್ವಾಮಿ ದೇಗುಲ ಆವರಣದಲ್ಲಿ ಶನಿವಾರ ಬೆಳಗ್ಗೆ ಕರುನಾಡ ಕನ್ನಡಿಗರ ವೇದಿಕೆಯ ಮೂರು ದಿನಗಳ ನಾದಮಯ ಈ ಲೋಕವೆಲ್ಲ ಎಂಬ ಸಾಂಸ್ಕೃತಿಕ ಕಾರ್ಯಕ್ರಮದ ಅದ್ದೂರಿ ಕಾರ್ಯಕ್ರಮದ ಆಹ್ವಾನ ಪತ್ರಿಕೆಯ ಉದ್ಘಾಟನೆ ನೆರವೇರಿಸಿ ಮಾತನಾಡಿದ ಅವರು, ಜನರ ಮನೋಲ್ಲಾಸಕ್ಕೆ ಮನರಂಜನೆ ಅತ್ಯವಶ್ಯಕ ಎಂದರು. ಗಡಿನಾಡು ತಾಲೂಕಾಗಿರ್ತಕ್ಕಂಥ ಗೌರಿಬಿದನೂರಲ್ಲಿ ಅನೇಕ ವರ್ಷಗಳಿಂದ ಕೂಡ ಬಹುಶಃ ಕನ್ನಡದ ಬಗ್ಗೆ ವಿಶೇಷವಾದಂಥ ಆಸಕ್ತಿಯನ್ನು ವಹಿಸಿಕೊಂಡು ಎಲ್ಲ ಜನದ ಬಗ್ಗೆ ಅನೇಕ ಹೋರಾಟಗಳನ್ನು ಮಾಡ್ತಕ್ಕಂಥ ಹಿನ್ನೆಲೆಯಲ್ಲಿ ಭಾಷೆ ಬಗ್ಗೆ ಅಷ್ಟೇ ಅಭಿಮಾನ ಇಟ್ಕೊಂಡಿರ್ತಕ್ಕಂಥ ಈ ಭಾವಿನಲ್ಲಿ ಅನೇಕ ಕನ್ನಡ ಪರ ಸಂಘಟನೆಗಳು ಹಲವಾರು ವರ್ಷಗಳಿಂದ ಕಾರ್ಯಕ್ರಮಗಳನ್ನು ರೂಪಿಸ್ತಾ ಬಂದಿದ್ದಾರೆ. ಹಾಗೆ ಕರ್ನಾಟಕ ಕನ್ನಡಿಗರ ವೇದಿಕೆ ಬಹುಶಃ 25 ವರ್ಷಗಳು ತುಂಬುವಂಥ ಗಣ್ಯ
ಜಯಂತಿ ಹಬ್ಬವನ್ನು ಈ ವರ್ಷ ಆಚರಣೆ ಮಾಡ್ತಾ ಇದ್ದಾರೆ ಮತ್ತು ಪ್ರತಿ ವರ್ಷ ಕೂಡ ಬಹಳ ವಿಶೇಷವಾದಂಥ ರೀತಿಯಲ್ಲಿ ಹೆಸರಾಂತ ಕಲಾವಿದರನ್ನು ರಾಜ್ಯದಲ್ಲಿ ದೇಶದಲ್ಲೇ ಹೆಸರು ಮಾಡಿರ್ತಕ್ಕಂಥವನ್ನು ಹಾಡು ಆಡ್ತಕ್ಕಂಥವನ್ನು ಕಲಸಿ ಇಲ್ಲಿ 3 ದಿವಸಗಳ ಕಾಲ ಮನೋರಂಜನೆ ನೀಡ್ತಕ್ಕಂಥ ಕನ್ನಡ ಪರ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ ವೇದಿಕೆ ಅಧ್ಯಕ್ಷ ಬಿ ಬಾಲಾಜಿ ಮಾತನಾಡಿ 25ನೇ ವರ್ಷದ ಕಾರ್ಯಕ್ರಮ ಹಿಂದೆಂದಿಗಿಂತಲೂ ಅದ್ದೂರಿ ಹಾಗೂ ಅಚ್ಚರಿ ಮೂಡುವಂತೆ ಸಂಘಟಿಸಲಾಗುವುದೆಂದರು ಈ ಕಾರ್ಯಕ್ರಮ ಬೆಳ್ಳಿ ಹಬ್ಬ 25ನೇ ವರ್ಷ ಇದಕ್ಕೆ ನಮ್ಮೆಲ್ಲರ ಸಹಕಾರ ಎಷ್ಟು ನಮಗೆ ಸಿಗುತ್ತೋ ಅದರ ಮೇಲೆ ಅದಕ್ಕಿಂತ ಹೆಚ್ಚಿನ ಒಂದು ಯಶಸ್ಸನ್ನು ಈ ಕಾರ್ಯಕ್ರಮ ಪಡ್ಕೊಳ್ಳುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಬಹಳಷ್ಟು ವಿಶೇಷತೆಗಳು ವಿಭಿನ್ನತೆಗಳು ಅತ್ಯಂತ ವೈಶಿಷ್ಟ್ಯಪೂರ್ಣವಾದ ಕಾರ್ಯ ಸಾಂಸ್ಕೃತಿಕ ವೈಭವಗಳನ್ನು ಮನೋರಂಜನೆಗಳನ್ನ ನಾವು ನೀಡೋದಕ್ಕೆ ಭಾಳ ಸಿದ್ಧತೆ ಮಾಡಿಕೊಂಡಿದ್ದೀವಿ ಪ್ರತಿ ದಿನ ತಾವೆಲ್ಲರೂ ಹೆಚ್ಚಿನ ರೀತಿ ಸಹಕಾರ ಕೊಡಬೇಕು ನಾನು ಈ ಸಂದರ್ಭದಲ್ಲಿ ಶಾಸಕರನ್ನ ಕೇಳ್ಕೊತೀನಿ 3 ದಿನವೂ ಅವರು ನಮ್ಮ ವೇದಿಕೆಯಲ್ಲಿ ಇರಬೇಕು ಅಂತ ಕೇಳ್ಕೊತೀನಿ ಇಲ್ಲಿರ್ತಕ್ಕಂಥ ಎಲ್ಲರಿಗೂ ನಾನು ನಮ್ಮ ಗೌರವಾಧ್ಯಕ್ಷರಾದ ಡಾಕ್ಟರ್ ಎಚ್ ಎಸ್ ಶಶಿಧರ್ ಇರ್ಬೋದು ಪ್ರಾಧಿಕಾರ ಅಧ್ಯಕ್ಷರಾದ ನಮ್ಮ ವೇಣು ಇರ್ಬೋದು ತಹಸೀಲ್ದಾರ್ ಶ್ರೀನಿವಾಸ್ ಸಾಹೇಬ್ ಇರ್ಬೋದು ಹಿರಿಯ ನಗರಸಭಾ ಸದಸ್ಯರಾದ ನಮ್ಮ ರಮೇಶ್ ಅವರು ಇರ್ಬೋದು ವೆಂಕಟರೆಡ್ಡಿ ಇರ್ಬೋದು ಅಮರ್ ಮೋಹನ್ ನಮ್ಮ ಆತ್ಮೀಯ ಮಿತ್ರ ಮೋಹನ್ ನೀವೆಲ್ಲ ನಮ್ಮ ಜೊತೆಯಲ್ಲಿ ಪ್ರತಿದಿನ ಇದ್ದಾಗ ನಮ್ಗೆ ಹೆಚ್ಚಿನ ಹುಮ್ಮಸ್ಸು ಬರುತ್ತೆ ಈ ಕಾರ್ಯಕ್ರಮ ಯಶಸ್ಸಾಗುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ ಈ ಒಂದು ಪುಟ್ಟ ಸಭೆನ ಉದ್ದೇಶಿಸಿ ನಮ್ಮ ತಾಲೂಕಿನ ದಂಡಾಧಿಕಾರಿಗಳಾದ ಶ್ರೀನಿವಾಸ್ ಅವರು ತಹಸೀಲ್ದಾರ್ ಶ್ರೀನಿವಾಸ್ ಮಾತನಾಡಿ ಇಲ್ಲಿನ ಜನ ತೀರಾ ಅದೃಷ್ಟಶಾಲಿಗಳಾಗಿದ್ದು ಅತಿ ದುಬಾರಿ ಕಾರ್ಯಕ್ರಮಗಳನ್ನು ಕಣ್ಮುಂದೆಯೇ ನೋಡುವಂತಹ ಸೌಭಾಗ್ಯ ಇದೆ ಎಂದರು ಇದೇ ಸಂದರ್ಭದಲ್ಲಿ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಬಿಜಿ ವೇಣುಗೋಪಾಲ ರೆಡ್ಡಿ ತಾಲೂಕ್ ಪಂಚಾಯತ್ ಮಾಜಿ ಅಧ್ಯಕ್ಷ ಲೋಕೇಶ್ ನಗರಸಭಾ ಸದಸ್ಯರಾದ ಡಿಜೆ ಚಂದ್ರಮೋಹನ್ ಮತ್ತಿತರರು ಹಾಜರಿದ್ದರು ಆರ್ ಮಂಜುನಾಥ್ ಅಮೋಕ್ ಟಿವಿ ಗೌರಿಬಿದನೂರು ಸಹಕಾರ ಸಂಘಗಳಿಗೆ ಜೀವ ತುಂಬಿದ ಕೆಲವೇ ಕೆಲವರಲ್ಲಿ ಹೊಸಕೋಟೆ ಹೆಚ್ವಿ ನಾಗರಾಜ್ ರವರು ಒಬ್ಬರಾಗಿದ್ದು ಅವರ 38 ವರ್ಷಗಳ ಸಾರ್ಥಕ ಸೇವೆಯನ್ನು ಗುರುತಿಸಿ ರಾಜ್ಯ ಸರ್ಕಾರ ಚಿಕ್ಕಬಳ್ಳಾಪುರದಲ್ಲಿ ಸಹಕಾರ ರತ್ನ ಪ್ರಶಸ್ತಿ ನೀಡಿ ಗೌರವಿಸಿದೆ ಈ ಕುರಿತಾದ ಒಂದು ವರದಿಯಲ್ಲಿದೆ ನೋಡಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಕೆಲವೇ ಕೆಲವು ಸಹಕಾರಿಗಳಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾ ಸಹಕಾರ ಒಕ್ಕೂಟ ನಿಗಮದ ಅಧ್ಯಕ್ಷರಾಗಿರುವ ಹೊಸಕೋಟೆ ಎಚ್ವಿ ನಾಗರಾಜ್ ಕೂಡ ಒಬ್ಬರು ಬಾಗೇಪಲ್ಲಿ ತಾಲೂಕು ಪರಗೋಡು ಪಂಚಾಯಿತಿಯ ಹೊಸಕೋಟೆ ವಾಸಿ ಎಚ್ವಿ ನಾಗರಾಜ್ ತಮ್ಮ ಇಡೀ ಜೀವನವನ್ನ ಸಹಕಾರ ಕ್ಷೇತ್ರಕ್ಕೆ ತೊಡಗಿಸಿಕೊಂಡಿದ್ದರು ಅವರಿಗೆ ಕರ್ನಾಟಕ ಸರ್ಕಾರ ಸಹಕಾರ ರತ್ನ ಪ್ರಶಸ್ತಿ ನೀಡಿ ಗೌರವಿಸಿದೆ ಬೆಂಗಳೂರು ಜ್ಞಾನ ಭಾರತಿಯಲ್ಲಿ ನಡೆದ ಸಮಾರಂಭದಲ್ಲಿ ಸಹಕಾರ ಸಚಿವ ಸೋಮಶೇಖರ್ ಸೇರಿದಂತೆ ಹಲವಾರು ಗಣ್ಯರ ಸಮ್ಮುಖದಲ್ಲಿ ಪ್ರಶಸ್ತಿ ಪತ್ರ ಹಾಗೂ ಚಿನ್ನದ ಪದಕ ನೀಡಿ ಗೌರವಿಸಿದ್ದಾರೆ ಇನ್ನು ಸಹಕಾರ ಕ್ಷೇತ್ರದಲ್ಲಿ ಸುದೀರ್ಘ ಸೇವೆ ಸಲ್ಲಿಸಿ ಸಹಕಾರ ರತ್ನ ಪ್ರಶಸ್ತಿ ಸ್ವೀಕರಿಸಿದ ಎಚ್ವಿ ನಾಗರಾಜ್ರನ್ನ ಜಿಲ್ಲಾ ಸಹಕಾರ ಸಂಘದ ನಿರ್ದೇಶಕರಾದ ಲಕ್ಷ್ಮೀಪತಿ ಕೆಂಪಣ್ಣ ಸಿಇಒ ನಾಗಭೂಷಣ್ ವ್ಯವಸ್ಥಾಪಕ ಪ್ರದೀಪ್ ಹಾಗೂ ಸಿಬ್ಬಂದಿ ನಾಗರಾಜ್ ಶಾಲು ಹಾಕಿ ಮೈಸೂರು ಪೇಟ ತೊಡಿಸಿ ಅಭಿನಂದನೆಗಳನ್ನ ಸಲ್ಲಿಸಿದ್ದಾರೆ ಇವತ್ತು ನಾನೇನು ಇವತ್ತು ಸಹಕಾರ ಕ್ಷೇತ್ರದಲ್ಲಿ ಪ್ರಾಥಮಿಕದಿಂದ ತಾಲೂಕು ಮಟ್ಟದಿಂದ ಜಿಲ್ಲಾ ಮಟ್ಟ ಮತ್ತು ರಾಜ್ಯದ ಕರ್ನಾಟಕ ರಾಜ್ಯ ಸಹಕಾರ ಮಾಡಲು ಉಪಾಧ್ಯಕ್ಷನಾಗಿದ್ದೆ ಇದೆಲ್ಲನೂ ಗುರುತಿಸಿ ನನಗೆ ಸಹಕಾರ ಪ್ರಶಸ್ತಿ ಕೊಟ್ಟಿದ್ದಾರೆ ಧನ್ಯವಾದ ಮತ್ತೊಮ್ಮೆ ಹೇಳ್ತಾ ಏನು ಇವತ್ತು ನನ್ನ ಸಹಕಾರ ರತ್ನ ಬರಬೇಕಾದರೆ ಡಿ ಸಿ ಬ್ಯಾಂಕ್ ಅಧ್ಯಕ್ಷ ಗೋವಿಂದಗೌಡ ಇರ್ಬೋದು ಅವರ ಆಡಳಿತ ಮಂಡಲ ಮತ್ತು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲಾ ಸಹಕಾರ ಒಕ್ಕೂಟದ ಆಡಳಿತ ಮಂಡಲ ಎಲ್ಲರೂ ನನ್ನ ಸಹಕಾರದಿಂದ ನನಗೆ ಇವತ್ತು ನನ್ನ ಏನೇನು ಸಹಕಾರ ಕ್ಷೇತ್ರದಲ್ಲಿ ಸೇವೆ ಮಾಡಿದ್ದೀನಿ ಗುರುತು ಬಿಟ್ಟು ನನಗೆ ಸೇವೆ ಕೊಟ್ಟಿದ್ದಕ್ಕೆ ನಾನು ತುಂಬ ತುಂಬ ಧನ್ಯವಾದ ಹೇಳ್ತೀನಿ ಈ ಸಹಕಾರ ಕ್ಷೇತ್ರದನ್ನೇ ನಾವು ಹಿಂಗೆ ಹೆಚ್ಚು ಬೆಳೆಸ್ಕೊಂಡು ಎಲ್ಲ ಸಹಕಾರ ರೆವಲ್ಯೂಷನ್ ನಮ್ಮ ಸಹಕಾರ ಕ್ರಾಂತಿಯನ್ನೇ ಮಾಡಬೇಕಂತೇಳಿ ನಾನೆಲ್ಲರಿಗೂ ವಿನಂತಿ ಮಾಡ್ತೀನಿ ಸಂದೇಹವನ್ನು ನೀಡ್ತೀನಿ ಎನ್ ಸತೀಶ್ ಅಮೋಕ್ ಟಿವಿ ಚಿಕ್ಕಬಳ್ಳಾಪುರ ಇದಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ